ಸರ್, ತಾವು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮನ್ನು ಭೇಟಿ ಮಾಡೋಕೆ ಆಗ್ತಾ ಇರಲಿಲ್ಲ ಅನ್ನೋದು ಎಸ್ ಟಿ ಸೋಮಶೇಖರ್ ಹೇಳಿದ್ರು. ಯಾವನ್ರಿ ಹೇಳಿದನು? ಎಸ್ ಟಿ ಸೋಮಶೇಖರ್ ಬಹಿರಂಗ ಸಭೆಯಲ್ಲಿ ಹೇಳಿದ್ರು, ಕೇವಲ ಬಾಯಲ್ಲಿ ಬ್ರದರ್ ಅಂತಾರೆ. ಕೇಳಿ, 109 ಕೋಟಿ ಈ ನಾಡಿನ ಬಡ ಕುಟುಂಬಗಳ ಒಂದು ಕಾಯಿಲೆಗೆ ಒಳಗಾದಂಥವರಿಗೆ ದುಡ್ಡು ಕೊಟ್ಟಂಥ ಐತಿಹಾಸಿಕ ತೀರ್ಮಾನ ಕೊಟ್ಟವನು ನಾನು. ಬೆಳಗ್ಗೆ 9 ಗಂಟೆಗೆ ಕೃಷ್ಣ ಕಚೇರಿಯಲ್ಲಿ ಕೂತರೆ ರಾತ್ರಿ 12 ಗಂಟೆವರೆಗೆ ಬೆಳಗ್ಗೆಯಿಂದ ಸಾಯಂಕಾಲ 5-10,000 ಜನ ನೋಡ್ತಾ ಇದ್ದೆ. ಆ ರೀತಿ ಬದುಕಿನವನು. ಇವರಿಂದ ಕಲ್ತ್ಕೋಬೇಕು, ಯಾವಾಗ ನೋಡಬೇಕು ಅಂತ ಹೇಳಿದ್ರಿ? ಹೌದು, ನಾನು ವಿರಾಮ ಸಮಯದಲ್ಲೂ ಅವ್ರನ್ನ ಕರೆಯೋಕ್ಕಾಗತ್ತಾ? ನಾನು ಒಬ್ಬ ಮನುಷ್ಯ, ನನಗೂ 1 ಗಂಟೆ 1/2 ಗಂಟೆ ರೆಸ್ಟ್ ತಗೋಬೇಕು ಬೇಡುವ, ನಿದ್ದೆ ಮಾಡಬೇಕು ಬೇಡುವ, ಗೊತ್ತಿಲ್ಲದ್ದನ್ನೆಲ್ಲ ಬಂದರೆ ಸೇರ್ಸೋಕ್ಕಾಗತ್ತಾ? ನಾನು ಮಧ್ಯಾಹ್ನದ ಸಮಯದಲ್ಲಿ ಅಲ್ಲಿ ನನಗೆ ಸರ್ಕಾರಿ ಬಂಗ್ಲೆ ಇರಲಿಲ್ಲ, ಅದಕ್ಕೋಸ್ಕರವಾಗಿ ಅಲ್ಲಿ ಒಂದು ರೂಮ್ ಇಟ್ಕೊಂಡಿದ್ದೀನಿ. ಇವತ್ತು ಇದೆ ರೂಮು, ಇವತ್ತು ಇಟ್ಕೊಂಡಿದ್ದೀನಿ. ಇವ್ರು ಕೇಳಿ ಇಟ್ಕೋಬೇಕಾ ನಾನು? ಏನು ಇವರೆಲ್ಲ ಆಗಿದ್ರೆ ಯಾವ ಸಂಸ್ಕೃತಿಯಲ್ಲಿ ಬಂದವರೇ? ಯಾತಕ್ಕೆ ಸಿಡಿ ಇವತ್ತು ಸ್ಟೇ ತಗೊಂಡ್ರು? ನಾನು ತಗೊಂಡಿದ್ದೀನಿ ಸಿಡಿ ಸ್ಟೇ. ನಾನು ಆ ಕೆಲಸ ಮಾಡೋಕೆ ಹೋಗಿರಲಿಲ್ಲ. ಆ ಕೆಲಸ ಮಾಡೋಕೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಹಣ ಬರ ಹೊರಗಡೆ ಬರೋದು? ನಾನು ಗೌರವಿತ ಬದುಕಿರೋನು, ನಿಮ್ಮ ಹತ್ರ ನಡೆಸ್ಕೋಬೇಕು ನಾನು.